ಭಾದ್ರಪದ ಮಾಸದ ಕೊನೆಯ ದಿನವೇ ಮಹಾಲಯ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಕಳೆದ ಮಾರನೇ ದಿನ ಅಂದರೆ ಮರುದಿನ ಬರ್ತಕ್ಕಂಥದ್ದು ಆಶ್ವೀಜ ಮಾಸ ಶರನ್ನವರಾತ್ರಿಯ ದಿನ ಎಲ್ಲೆಲ್ಲೂ ಸಂಭ್ರಮ ಆ ಶಕ್ತಿ ದೇವತೆಯ ಪೂಜೆ ಒಂಬತ್ತು ದಿವಸ ಆರಾಧನೆ ಇವೆಲ್ಲ ನಡೀಬೇಕು ಆದರೆ ಈ ಸಲ ಏನಾಯಿತು ಮಹಾಲಯ ಅಮಾವಾಸ್ಯೆ ಕಳೆದ ಮರುದಿನ ನಮಗೆ ಆ ಶರನ್ನವರಾತ್ರಿ ಆಚರಿಸೋದಕ್ಕೆ ಆಗಿಲ್ಲ ಯಾಕಂದರೆ ಇದು ಅಧಿಕ ಮಾಸ ಆಶ್ವೈಜ ಮಾಸದಲ್ಲಿ ಒಂದು ಅಧಿಕ ಮಾಸ ಬಂದಿದೆ ಅಧಿಕ ಮಾಸ ಅಂದ್ರೇನು ಅದರಲ್ಲಿ ಯಾಕೆ ಹಬ್ಬ ವ್ರತಗಳು ಯಾಕೆ ಇಲ್ಲ ಅನ್ನೋ ಪ್ರಶ್ನೆ ಹೇಳೋದು ಸಹಜ ಈ ಅಧಿಕ ಮಾಸ ಅನ್ನೋದು ಹೇಗೆ ಬರುತ್ತೆ ಅಂದರೆ ಸೂರ್ಯನ ಕಿರಣ ಪ್ರತಿಯೊಂದು ಹಗಲಿಗೂ ದಿನಕ್ಕೂ ಇರಲೇಬೇಕು ಅದು ಸೂರ್ಯನ ಕಿರಣ ಇಲ್ಲದೆ ಇದ್ದರೆ ಆ ದಿನ ಒಂದು ಮಲಕ್ಕೆ ಸಮಾನ ಅಂದರೆ ಕೊಳಕು ಅದು ಶ್ರೇಷ್ಠತೆಯನ್ನು ಕಳ ಇಟ್ ಇಟ್ಕೊಂಡಿಲ್ಲ ಆ ದಿನ ಶ್ರೇಷ್ಠವಾಗೋದಿಲ್ಲ ಅನ್ನೋ ಭಾವನೆ ಬಂದಿದೆ ಅದು ಹಾಗಾಗಿ ಈ ಮೂರು ವರ್ಷದಲ್ಲಿ ಒಂದು ಸಲ ಅಧಿಕ ಮಾಸ ಬರುತ್ತೆ ಆ ಮೂರು ವರ್ಷದಲ್ಲಿ ಮೂವತ್ತು ದಿವಸಗಳು ಸೂರ್ಯನ ಚಲನವಲನಗಳಲ್ಲಿ ಮೂವತ್ತು ದಿವಸಗಳಿಗೆ ಸೂರ್ಯನ ಕಿರಣ ಬೀಳೋದಿಲ್ಲ ಆ ಮೂವತ್ತು ದಿವಸಗಳುವೆ ಒಂದು ಮಾಸವಾಗುತ್ತೆ ಈ ಮಾಸಕ್ಕೆ ಯಾವ ಒಂದು ಶ್ರೇಷ್ಠತೆಯೂ ಇಲ್ಲ ಈಗ ದೇವಾದಿ ದೇವತೆಗಳಿಗೆ ಇದೊಂದು ಪ್ರಶ್ನೆ ಆಯಿತು ಇದೇನಿದು ಹೀಗಾಗ್ಬಿಟ್ರೆ ಆ ಮೂವತ್ತು ದಿವಸ ಏನೂ ಪ್ರಯೋಜನವಿಲ್ಲದೆ ಅದೊಂದು ಶೂನ್ಯವಾಗಿ ಉಳಿಯುತ್ತೆ ಅಲ್ಲ ದೇವತೆಗಳಿಗೆ ಶಕ್ತಿ ಇಲ್ಲ ಮನುಷ್ಯರಿಗೆ ಜನಜೀವನಕ್ಕೆ ಆಗೋದಿಲ್ಲ ಯಾವ ಲಾಭವೂ ಇಲ್ಲ ಅವರಿಗೆ ಅದರಿಂದ ಪ್ರಯತ್ನ ಪ್ರಯೋಜನವೇ ಇಲ್ಲ ಹೀಗಾಗಿಬಿಟ್ರೆ ಈ ಮಾಸನ ಏನಂತ ಕಡೆಗಣಿಸೋದು ಇದಕ್ಕೊಂದು ಶ್ರೇಷ್ಠತೆಯನ್ನು ಕೊಡಬೇಕು ಅನ್ನೋ ಒಂದು ಯೋಚನೆ ಬರುತ್ತೆ ಆಗ ಅವರು ಮೊದಲು ಬ್ರಹ್ಮನ ಹತ್ರಕ್ಕೆ ಬರ್ತಾರೆ ಬಂದು ಕೇಳ್ತಾರೆ ಪ್ರಭು ನೀನು ಸೃಷ್ಟಿಕರ್ತ ಈ ಮಾಸ ಏನಿದೆ ಈ ಮೂವತ್ತು ದಿವಸ ಒಂದು ಶೂನ್ಯ ಮಾಸ ಅಂತ ಆಗಿದೆಯಲ್ಲ ಇದಕ್ಕೆ ಒಂದು ಶ್ರೇಷ್ಠತೆಯನ್ನು ಕೊಡು ನೀನು ಅಧಿಪತಿಯಾಗಿ ಅಂತ ಕೇಳ್ತಾರೆ ಆಗ ಬ್ರಹ್ಮ ಹೇಳ್ತಾನೆ ಅಯ್ಯೋಯ್ಯೋ ಸೂರ್ಯನ ಕಿರಣವೇ ಇಲ್ಲದೆ ಅದು ಮಲಮಾಸ ಅನ್ನಿಸ್ಕೊಂಡಿದೆ ಅದಕ್ಕೆ ನಾನು ಆಗೋಲ್ಲಪ್ಪ ನನ್ನಿಂದ ಸಾಧ್ಯವೂ ಇಲ್ಲ ಅಂದ್ಬಿಡ್ತಾನೆ ಆಮೇಲೆ ಅವರು ಶಿವನ ಹತ್ರಕ್ಕೆ ಹೋಗ್ತಾರೆ ಶಿವನ್ ಕೇಳ್ತಾರೆ ಶಿವ ನೀ ಜಗದೊಡೆಯ ನೀನಾದರೂ ಹೇಳು ನೀನಾದರೂ ಇದಕ್ಕೊಂದು ಮನಸ್ಸು ಕೊಡು ಈ ದಿನವನ್ನು ಶ್ರೇಷ್ಠಗೊಳಿಸು ಇವುಗಳನ್ನ ಅಂತ ಕೇಳ್ತಾರೆ ಆಗ ಶಿವನು ಹೇಳ್ತಾನೆ ಅಯ್ಯೋಪ್ಪ ನನ್ನ ಕೈಲಿ ಖಂಡಿತ ಸಾಧ್ಯವಿಲ್ಲ ನಾನು ಇದನ್ನು ಮಾಡೋದಕ್ಕೆ ಆಗೋದೇ ಇಲ್ಲ ಅಂದ್ಬಿಡ್ತಾನೆ ಹಾಗೆ ಇವರು ಇಂದ್ರಂಗೆ ಹೇಳ್ತಾರೆ ನೀನು ದೇವತೆಗಳ ಒಡೆಯ ನೀನೆಯ ಇದಕ್ಕೆ ಯಾಕೆ ಏನಾದರೂ ಒಂದು ಶ್ರೇಷ್ಠತೆಯನ್ನು ತರಬಾರದು ಅಂತ ಆಗ ಇಂದ್ರ ಹೇಳ್ತಾನೆ ಇಲ್ಲ ನಮ್ಮೆಲ್ಲರಿಗೂ ಮೀರಿಸಿದೋನು ಮೇಲ್ಪಟ್ಟೋನು ವಿಷ್ಣು ಇದ್ದಾನೆ ನಾರಾಯಣ ಅವನನ್ನು ಕೇಳೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ ಎಲ್ಲರೂ ಹೋಗ್ತಾರೆ ವೈಕುಂಠಕ್ಕೆ ಹೋಗ್ತಾರೆ ನಾರಾಯಣನ ಹತ್ರ ಪ್ರಭು ಪುರುಷೋತ್ತಮ ನೀನು ಯಜ್ಞಾಧಿಪತಿ ನೀನು ಯಜ್ಞಗಳಿಗೆ ಒಡೆಯ ನೀನು ನಿನ್ನಿಂದ ನಮಗೊಂದು ಉಪಕಾರ ಆಗಬೇಕು ಅಂತ ಏನು ಹೇಳಿ ಅಂತ ಕೇಳ್ತಾನೆ ವಿಷ್ಣು ಈ ಸೂರ್ಯನ ಕಿರಣವಿಲ್ಲದೆ ಮಲಮಾಸ ಅಂದ್ಕೊಂಡಿರೋ ಈ ಮೂವತ್ತು ದಿವಸಕ್ಕೆ ಒಂದು ಶ್ರೇಷ್ಠತೆಯನ್ನು ಕೊಡೋ ಪ್ರಭು ಇದು ಉಪಯೋಗವಾಗುವಂತೆ ಮಾಡು ಅಂತ ಕೇಳ್ತಾರೆ ಆಗ ವಿಷ್ಣು ನೀವು ಒಳ್ಳೆಯ ಒಂದು ವಿಷಯನ ತಂದಿದ್ದೀರಿ ನಿಜವಾಗ್ಲೂ ಇದಾಗಬೇಕಾದಂಥ ಕೆಲಸ ಆಗಲಿ ನಾನು ಮಾಡ್ತೀನಿ ಏನಂದರೆ ಈ ಮೂವತ್ತು ದಿವಸದಲ್ಲಿ ಮೂವತ್ತು ಮೂರು ಕೋಟಿ ದೇವತೆಗಳ ಮೇ ಇದರಲ್ಲಿ ಕ್ರೋಢೀಕರಿಸಿ ನಾನು ಇದಕ್ಕೊಂದು ಅದ್ಭುತವಾದ ಶಕ್ತಿಯನ್ನು ಕೊಡ್ತೀನಿ ಅದಕ್ಕೆ ನಾನು ಅಧಿಪತಿಯಾಗೋದರಿಂದ ಇದನ್ನು ಮಲಮಾಸ ಅನ್ಬೇಡಿ ಪುರುಷೋತ್ತಮ ಮಾಸ ಅಂತ ಕರೀಬೇಕು ಅಂತ ಹೇಳ್ತಾನೆ ಬಹಳ ಸಂತೋಷವಾಗಿಬಿಡುತ್ತೆ ದೇವತೆಗಳಿಗೆಲ್ಲ ಪ್ರಭು ನೀನು ಒಪ್ಕೊಂಡೆ ನಿನ್ನಿಂದ ಈ ಕೆಲಸ ಹಾಗೇ ಆಗುತ್ತೆ ಅಂತ ನಮಗೆ ನಂಬಿಕೆ ಇತ್ತು ತುಂಬ ಸಂತೋಷ ಅಂತ ಆಗ ಹೇಳ್ತಾನೆ ಆದರೆ ಇನ್ನೂ ಒಂದು ವಿಷಯ ತಿಳ್ಕೊಳ್ಳಿ ಇದು ಎಷ್ಟೇ ಒಂದು ಶ್ರೇಷ್ಠತೆ ಪಡೆದ್ರೂ ಇದರಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಸೂರ್ಯನ ಕಿರಣ ಆ ದಿವಸಗಳಲ್ಲಿ ಇಲ್ಲ ಆ ಮಾಸ ಸೂರ್ಯನ ಕಿರಣದಿಂದ ದೂರವಾಗಿಬಿಟ್ಟಿದೆ ಆದ್ದರಿಂದ ಆ ಮಾಸದಲ್ಲಿ ಶುಭ ಕಾರ್ಯಗಳು ಅಂದರೆ ಮದುವೆ ಮುಂಜಿ ಗೃಹ ಪ್ರವೇಶ ನಾಮಕರಣ ಇತ್ಯಾದಿ ಇತ್ಯಾದಿ ಯಾವ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾದ್ರೂ ಅದಕ್ಕೆ ಬರೋದಿಲ್ಲ ಶ್ರೇಷ್ಠತೆಗೆ ಬರೋದಿಲ್ಲ ಏನು ಪ್ರಭು ಇಂಥ ಕೆಲಸ ಮಾಡಿದೆ ಶ್ರೇಷ್ಠಗೊಳಿಸಿದ್ದೀನಿ ಇದೆ ಅದಕ್ಕೊಂದು ಬೆಲೆನೇ ಹಾಗೆ ಮಾಡಿದೀಯಲ್ಲ ಅಂತ ಇಲ್ಲ ಅದಕ್ಕೊಂದು ಬೆಲೆ ಕೊಡ್ತೀನಿ ಕೇಳಿ ಅಂದ್ಬಿಟ್ಟು ಹೇಳ್ತಾನೆ ಇದು ಪುರುಷೋತ್ತಮ ಮಾಸದಲ್ಲಿ ನೀವು ಏನು ದಾನ ಧರ್ಮ ಪೂಜೆ ಮಂತ್ರಪಠಣ ಯಾಗ ಏನು ಮಾಡ್ತಿರೋ ಒಳ್ಳೆಯ ಕೆಲಸಗಳನ್ನು ಅದರಿಂದ ನೀವು ಬಾಕಿಯಂತೆ ನೀವು ಏನು ಪಡಿತಿದ್ರೋ ಫಲ ಅದಕ್ಕೆ ಮೂವತ್ತು ಪಟ್ಟು ಜಾಸ್ತಿ ಅಂದರೆ ಅಧಿಕವಾಗಿ ನೀವು ಫಲಾನ ಪಡೀತೀರಾ ಒಳ್ಳೆಯ ಇದನ್ನು ಫಲಾನು ಪಡೀತೀರಾ ಮನುಷ್ಯರಾಗಲಿ ದೇವರೇ ದೇವತೆಗಳಿಗಾಗಲಿ ಶಕ್ತಿ ಮನುಷ್ಯರು ಮಾಡೋ ಒಂದು ಪೂಜೆ ಮೂವತ್ತು ಪಟ್ಟು ದೇವತೆಗಳಿಗೆ ಶಕ್ತಿ ಹೆಚ್ಚುತ್ತೆ ದೇವತೆಗಳು ಕೊಡೋ ವರ ಮೂವತ್ತು ಪಟ್ಟು ಅಧಿಕವಾಗಿ ಮನುಷ್ಯರಿಗೆ ಸಿಕ್ಕುತ್ತೆ ಹಾಗಂತ ಹೇಳ್ತಾನೆ ಹಾಗಾದರೆ ಇದೊಂದು ಒಳ್ಳೆಯ ಕೆಲಸವಾಯಿತು ಆದರೆ ಯಾರೇ ದಾನ ಧರ್ಮ ಮಾಡಬೇಕಾದ್ರೂ ಅದಕ್ಕೂ ಒಂದು ಅವರವರ ಶಕ್ತಿನ ನೋಡಿಕೊಂಡು ಮಾಡಬೇಕೇ ಹೊರತವೆ ಶಕ್ತಿ ಮೀರಿ ದಾನ ಮಾಡೋದು ಸರಿಯಲ್ಲ ನೀವು ಮಾ ಪೂಜೆ ಮಾಡಿ ಪೂಜೆ ಮಾಡಬೇಕು ಅಂದರೆ ಅದ್ದೂರಿಯಾಗಿ ವ್ಯ ತುಂಬ ವ್ಯಯ ಮಾಡಿ ಪೂಜೆ ಮಾಡಿ ಅಂತ ನಾನು ಕೇಳೋದಿಲ್ಲ ನಿಮ್ಮ ಕೈಲಾದ ಶಕ್ತಿಯಲ್ಲಿ ಪೂಜೆ ಮಾಡಿ ನಿಮ್ಮ ಕೈಲಾದ ದಾನ ಧರ್ಮ ಮಾಡಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ರೋಗಿಗಳಿಗೆ ಬಡವರಿಗೆ ಸಹಾಯ ಮಾಡಿ ಈ ಈ ರೀತಿ ಸೇವಾ ಕಾರ್ಯಗಳನ್ನು ಮಾಡೋದರಿಂದ ನಿಮಗೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಇದಕ್ಕೆ ಮಾತ್ರ ಈ ಅಧಿಕ ಮಾಸ ಶ್ರೇಷ್ಠವಾಗಿದೆ ಅಧಿಕ ಫಲವನ್ನು ಕೊಡೋದರಿಂದ ಇದಕ್ಕೆ ಅಧಿಕ ಮಾಸ ಅಂತಲೂ ಹೇಳಿದರು ಇದಕ್ಕೆ ನಾನು ಇದರಲ್ಲಿ ಅಧಿಪತಿಯಾಗಿರೋದ್ರಿಂದ ಪುರುಷೋತ್ತಮ ಮಾಸ ಅಂತಲೂ ಹೆಸರು ಪುರುಷೋತ್ತಮನ ಹೆಸರು ಹೇಳಿ ನೀವು ಏನು ಕಾರ್ಯ ಮಾಡ್ತೀರೋ ಅದು ಮೂವತ್ತು ಮೂರು ಕೋಟಿ ದೇವತೆಗಳ ಒಂದು ಬ ಒಳ್ಳೆಯ ಪ್ರಭಾವವನ್ನು ನಿಮಗೆ ಕೊಡುತ್ತೆ ಅಂತ ವಿಷ್ಣು ಹೇಳ್ತಾನೆ ಆಗಿವರು ಅದಕ್ಕೆಲ್ಲ ಸಂತೋಷ ಪಡ್ತಾರೆ ಆಗಲಿಂದ ಇದಕ್ಕೆ ಪುರುಷೋತ್ತಮ ಮಾಸ ಅಂತಲೂ ಒಂದು ಹೆಸರು ಬಂದಿದೆ ಈ ಸಲಿ ಏನಾಗಿದೆ ನೋಡಿ ಅಧಿಕ ಮಾಸ ನಮ್ಮ ಪಂಚಾಂಗದ ಪ್ರಕಾರ ಈ ಮಾಸಗಳಲ್ಲಿ ಬರತಕ್ಕಂಥ ಅಧಿಕ ಮಾಸ ಆದರೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಪ್ರತಿ ವರ್ಷ ಫೆಬ್ರವರಿನಲ್ಲಿ ಇಪ್ಪತ್ತೆಂಟು ಬರುತ್ತೆ ಆದರೆ ನಾಲ್ಕು ವರ್ಷಕ್ಕೆ ಒಮ್ಮೆ ಒಂದು ಸಲ ಇಪ್ಪತ್ತೊಂಬತ್ತು ಬರುತ್ತೆ ಈ ವರ್ಷ ಫೆಬ್ ಕಳೆದ ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತು ಬಂದಿದೆ ಇದೂ ಒಂದು ಈ ವರ್ಷದಲ್ಲಿ ಅಧಿಕ ಮಾಸದ ಜೊತೆಗೆ ಸೇರಿರುವುದು ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ಈ ಒಂದು ಒಳ್ಳೆಯ ಅಧಿಕ ಮಾಸದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಒಂದು ಸತ್ಕಾರ್ಯಗಳನ್ನು ಮಾಡ್ತಾ ಬಡಬಗ್ಗರಿಗೆ ರೋಗಿಗಳಿಗೆ ಸಹಾಯ ಮಾಡ್ತಾ ನಮ್ಮ ಕೈಲಾದ ಸಹಾಯ ಮಾಡ್ತಾ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಒಳ್ಳೆಯ ಮಾತುಗಳನ್ನು ಆಡ್ತಾ ನಾವು ಒಳ್ಳೆಯ ಫಲವನ್ನು ಪಡೆದು ದೇಶವನ್ನು ಉದ್ಧಾರ ಮಾಡೋಣ ಇದು ಅಧಿಕ ಮಾಸದ ಒಂದು ವಿಶೇಷ